ಸರ್ ಈ ವೇದಿಕೆ ಮೇಲೆ ಏನು ಉಪಸ್ಥಿತರಿದ್ದಾರೆ ಅವ್ರೆಲ್ಲಾ ಹಳ್ಳಿ ಕಾರ್ ಕಟ್ಟಿ ಮೆರೆಸ್ತಿರೋರೆ ಜುಟ್ನಳ್ಳಿ ಜಯರಾಮಣ್ಣ ಆಗ್ಬೋದು ಶಾಮಣ್ಣವ್ ಆಗ್ಬೋದು ಆಮೇಲೆ ಸುಧಾಕರಣ್ ಆಗ್ಬೋದು ಅಲ್ಲಿ ಯಾರು ಮೇಲೆ ಒಳ್ಳೊಳ್ಳೆ ಗಣ್ಯಾದಿ ಗಣಿ ಬದಿ ಕೂತಿದಾರಲ್ಲ ಅವ್ರೆಲ್ಲಾ ಹಳ್ಳಿ ಕಾರನ್ನ ಯುವತ್ವರ್ಗು ಸಗಣಿ ಬಾಚಿ ಉಚ್ಚೆ ಎತ್ತಿ ಹಳ್ಳಿ ಕಾರನ್ನ ಸಾಕ್ತಿರೋರೆ ಅವ್ರೆಲ್ಲ ಅದಕ್ಕೆ ನಮ್ದೇನು ಚಕ್ರ ಇಲ್ಲ ಇವತ್ತು ಹಳ್ಳಿ ಕಾರ್ ಬಗ್ಗೆ ಸುದ್ದಿಗೋಷ್ಠಿ ಅಂತ ಕರ್ಸಿದ್ರು ಹಳ್ಳಿ ಕಾರ್ ಸಂತೋಷನ್ ಯಾರ್ ಬಿರುದು ಕೊಟ್ಟಿದ್ವು ಅಂತ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ತೀನಿ ಹಳ್ಳಿ ಕಾರ್ ಒಡಿಯಾ ಅಂತ ಜನನ ಕೂಗುದ್ರೆ ತಪ್ಪು ಅಂತ ನೀವ್ ಹೇಳ್ತೀರಾ ನೀವ್ ಹೇಳ್ಬೇಕು ದಯವಿಟ್ಟು ನೀವ್ ಉತ್ತರ ಕೊಡ್ಬೇಕು ಸಾರ್ ಜನ ಸಾರ್ ಜ ಸರ್ ಈಗ ಅವನು ಅವರು ಅಭಿಮಾನಿಗಳು ಒಂದ್ ನಿಮಿಷ ಅಭಿಮಾನಿಗಳು ಅಭಿಮಾನಿಗಳು ಹಳ್ಳಿ ಕಾರ್ ಒಡಿಯಾ ಅಂತ ಅವ್ರಿಗೆ ಬಿರುದ್ ಕೊಟ್ಟಿದ್ದಾರೆ ಅವರು ಪ್ರತಿದಿನ ಅವ್ರ ಮನೆ ದುಡ್ಡಾಕೊಂಡು ಎಲ್ಲೇ ರೇಸ್ ನಡುದ್ರೆ ಎಲ್ಲೇ ಹಳ್ಳಿಕರ್ ಉಳಿವಿಗಾಗಿ ಮೊನ್ನೆ ಒಂದು ಬಿಗ್ ಬಾಸ್ ಅಲ್ಲಿ ಟಾಸ್ಕ್ ಮಾಡ್ತಾರೆ ಅದ್ರಲ್ಲಿ ಗೆಲ್ತಾರೆ ಅದಕ್ಕೆ ಜೈ ಹಳ್ಳಿಕರ್ ಅಂತ ಗಂಟೆ ಹೊಡಿತಾರೆ ಜೈ ಹಳ್ಳಿಕರ್ ಅಂತ ಗಂಟೆ ಹೊಡಿತಾರೆ ಅವ್ರ ಜೈ ಸಂತೋಷ್ ಜೈ ಹೊರ್ತೂರ್ ಅಂತ ಹೊಡೆದಿರಲ್ಲ ಜೈ ಹಳ್ಳಿಕರ್ ಅಂತ ಹೊಡೆದ್ ಹೊಡೆದಿರ್ತಾರೆ ಆದ್ರೆ ಇವತ್ತು ಹಳ್ಳಿಕಾರ್ ಸಂತೋಷ್ ಬಗ್ಗೆ ಇಲ್ದ ಸಲ್ಲದ ಆಪಾದನೆ ಈಗ ಸರ್ ಹಳ್ಳಿಕಾರ್ ಒಡೆಯ ಅಂತ ಅವ್ನು ಕೊಟ್ರಲ್ವಾ ಬೇರೆ ಅವ್ರ ಕರ್ಕಳ್ಳಿ ನಾವೇನು ಅಭ್ಯಂತರ ಇದೆಯಾ ಅವ್ರಿಗೆ ಸರ್ ಯಾರು ಅವ್ರ ಅವರು ನಾನು ಹಳ್ಳಿಕಾರ್ ಸಾಮ್ರಾಟ ಓಕೆ ನಾವು ಒಪ್ಪ ಒಪ್ಕೊಳ್ಳಕ್ ರೆಡಿ ಇದೀವಿ ಹಳ್ಳಿ ಸಾಮ್ರಾಟ ಇವರು ಅಂತ ಅದು ಬಿಟ್ಬಿಟ್ಟು ಒಬ್ಬ ವ್ಯಕ್ತಿ ಬಿಗ್ ಬಾಸ್ ಮನೆಗೆ ಹೋದಾಗ ಅವ್ನು ಇಲ್ದೇ ಟೈಮ್ ಅಲ್ಲಿ ಅವನ ಬಗ್ಗೆ ಎಷ್ಟು ಸರಿ ಇದು ನಡಿಸ್ತಾ ಇರೋದು ನೀವ್ ಹೇಳಿ ಅವ್ರು ಬಿಗ್ ಬಾಸ್ ಅಲ್ಲಿ ಬೆಳೀತಾ ಇದ್ದಾರೆ ಗೆಲ ಗೆಲ ಇವಾಗ ಗೆಲ್ಲ ಸ್ಟೇಜ್ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ರ ಏಳಿಗೆನೇ ಸಹಿಸ್ಕಾಗ್ದೇನೆ ಇದಕ್ಕೆ ಮೇನ್ ಪಾತ್ರ ಫಾರ್ಮ್ ಇಂಡಿಯಾ ಅನ್ನೋ ಒಬ್ಬ ಚಾನಲ್ ಅವರು ಸರ್ ಅವರಿಂದಾನೆ ಉತ್ಕೊಂಡಿರೋದು ಆಯ್ತು ಹೇಳ್ತೀನಿ ಓಕೆ ಸರ್ ಇಲ್ಲಿ ಇವತ್ತು ಹಳ್ಳಿಕಾರ ಸುದ್ದಿಗೋಷ್ಠಿಗೆ ಕರೆದಿದ್ರು ಎಲ್ಲ ನಾವು ಬಂದಿದ್ದೀವಿ ನಾವೆಲ್ಲ ಹಳ್ಳಿಕಾರ್ ಒಡೆಯ ಅಂತ ಏನು ಕೊಟ್ರು ಅಂದರೆ ಹಳ್ಳಿಕಾರ್ ಒಡೆಯ ಅಂತ ಸಂತೋಷ ಅವರೇನೂ ತಗೊಂಡಿಲ್ಲ ನಾವುಗಳೆಲ್ಲ ಸೇರಿ ಬಿರುದು ಕೊಟ್ಟಿರೋದು ಹಳ್ಳಿಕಾರ್ ಒಡೆಯ ಅಂತ ಸೊ ನಮ್ಗೆ ನಾವೆಲ್ಲ ಅಭಿಮಾನಿಗಳು ಅವರ ಸ್ನೇಹಿತರು ನಾವೆಲ್ಲ ಸೇರಿ ಹಳ್ಳಿಕಾರ್ ಒಡೆಯ ಅಂತ ಕರಿತಾ ಇದೀವಿ ಅದು ಕರೆಯೋದ್ರಲ್ಲಿ ಏನು ತಪ್ಪು ನಾವು ಪ್ರೀತಿಯಿಂದ ಹಳ್ಳಿಕಾರ್ ಸಾಮ್ರಾಟ ಅಂತ ಕರಿತೀವಿ ಹಳ್ಳಿಕಾರ್ ಅರಸ ಅಂತ ಕರಿತೀವಿ ಅದರಲ್ಲಿ ಏನು ತಪ್ಪಿದೆ ಒಬ್ಬ ವ್ಯಕ್ತಿ ಅವನ ಮನೆ ದುಡ್ಡನ್ನ ಖರ್ಚು ಮಾಡ್ಕೊಂಡು ಒಂದು ರೇಸ್ ನಡ್ಸಕ್ ಈಗ ಬೆಂಗ್ಳೂರ್ ರೇಸ್ ನಡ್ಸುದ್ರಪ್ಪ ಯಾರು ನಡ್ಸಿದ್ರು ಬೆಂಗ್ಳೂರ್ ರೇಸ್ನ ಮೂರು ಕ್ಯಾಟಗರಿಲಿ ಪ್ರೈಸ್ ಮಾಡಿದ್ರು ಎಷ್ಟು ಕಷ್ಟ ಐತೆ ಅವ್ರಿಗೆ ಗೊತ್ತು ಯಾರೋ ನಾನು ಇಪ್ಪತ್ತೈದು ಸಾವಿರ ಕೊಟ್ಟೆ ಅವ್ರ ಮನೆ ಒಡ್ಬೇಕಿದ್ರೆ ಸಾರ್ ಅವ್ರ ಮನೆ ಇಕ್ಕಿರೋ ಸ್ಲಿಪ್ ಐತೆ ತೋರಿಸ್ತೀವಿ ಯಾರೋ ನಾಲ್ಕು ಜನ ಅವಿವೇಕಿಗಳು ಹೇಳ್ತಾರೆ ದುಡ್ಡು ನುಂಗ್ಬಿಟ ದುಡ್ಡು ನುಂಗ್ಬಿಟ ದುಡ್ಡು ನುಂಗ್ಬಿಟ ಅಂತ ಅವರು ಬಿಗ್ ಬಾಸ್ ಇಂದ ಬಂದ್ಮೇಲೆ ಅವ್ರಿಗೆ ಬಹಿರಂಗ ಚರ್ಚೆ ಕರಿ ಆಹ್ವಾನ ಮಾಡ್ತಾ ಇದೀವಿ ಅವರು ದುಡ್ಡು ನುಂಗಿರೋದು ಇವರು ಸಾಬೀತ್ ಮಾಡ್ಲಿ ಅವರು ಏನ್ ನಡೆಸಿದಾರೆ ಅಂತ ಅವರು ಅಲ್ಲಿ ಪ್ರೂವ್ ಮಾಡ್ತಾರೆ ಖಂಡಿತ ಮಾಡ್ತೀವಿ ಖಂಡಿತ ಮಾಡ್ತೀವಿ ಖಂಡಿತ ಮಾಡ್ತೀವಿ ದೊಡ್ಡ ಮಾಡ್ತಲಿ ನನ್ನ ಹೆಸರು ಕಿರಣ್ ಅಂತೇಳಿ